ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾಂಡಾ ಚಾಂಪಿಯನ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಫಸ್ಟ್ ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಚ್ ಆಯಿಲ್ ಆ್ಯಂಡ್ ಗ್ಯಾಸ್ ಕಂಪ್ನಿ ಹ್ಯಾಸ್ ಲಾಂಚ್ ನ್ಯೂ ಟೆಕ್ನಾಲಜಿ ಕಾಲ್ಡ್ ಬ್ಯಾಟ್ರಿ ಸ್ವಾಪಿಂಗ್ ಫೆಸಿಲಿಟಿ ಕ್ವಿಕ್ ಇಂಟೆಲಿಜೆನ್ಸ್ ಸರ್ವೀಸ್ ಯಾವ ಗ್ಯಾಸ್ ಆ್ಯಂಡ್ ಆಯಿಲ್ ಕಂಪ್ನಿ ಬ್ಯಾಟರಿ ವಿನಿಮಯ ಸೌಲಭ್ಯ ತ್ವರಿತ ಇಂಟರ್ಚೇಂಜ್ ಸೇವೆ ಎಂಬ ಹೊಸ ಟೆಕ್ನಾಲಜಿಯನ್ನು ಬಿಡುಗಡೆ ಮಾಡಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಸಚಿವ್ ಧರ್ಮೇಂದ್ರ ಪ್ರಧಾನ್ ಅವರು ಬ್ಯಾಟರಿ ವಿನಿಮಯ ಸೌಲಭ್ಯ ತ್ವರಿತ ವಿನಿಮಯ ಸೇವೆಯನ್ನು ಉದ್ಘಾಟಿಸಿದ್ದಾರೆ ಅಂಡ್ ಇಂಡಿಯನ್ ಆಯಿಲ್ ರಿಟೇಲ್ ಮಳಿಗೆಗಳಾದಂಥ ಬ್ಯಾಟರಿ ವಿನಿಮಯ ಮಾದರಿಯ ಮೂಲಕ ಎಲೆಕ್ಟ್ರಿಕ್ ವಾಹನಕ್ಕೆ ಮೂಲ ಸೌಕರ್ಯಗಳನ್ನು ಸ್ಥಾಪಿಸಲು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಚಲನಶೀಲ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎನ್ ಸ್ನೇಹಿತರೆ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಚಾರ್ಜಿಂಗ್ ಸಮಯವನ್ನು ನವೀಕರಿಸಲಾಗುತ್ತದೆ ಇದರಿಂದಾಗಿ ಕಾರ್ಯಾಚರಣೆಯ ಸಮಯ ಹೆಚ್ಚಾಗುತ್ತದೆ ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ nasha mukt ಭಾರತ್ annual ಆ್ಯಕ್ಷನ್ plan

ಆ್ಯಂಡ್ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನ ಸಂದರ್ಭದಲ್ಲಿ ಟೂ ಸೆವೆಂಟಿ ಟೂ ಡಿಸ್ಟ್ರಿಕ್ಸಲ್ಲಿ ಆ್ಯಕ್ಷನ್ ಪ್ಲ್ಯಾನನ್ನು ಪ್ರಾರಂಭಿಸಲಾಗಿದೆ ಆ್ಯಂಡ್ ಸ್ನೇಹಿತರೆ ಸಾಮಾಜಿಕ ನ್ಯಾಯ ಸಚಿವರು ಮಾದಕ ದ್ರವ್ಯ ಬೇಡಿಕೆ ಕಡಿತಕ್ಕಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಗಾಗಿ ಲೋಗೋ ಮತ್ತು ಟ್ಯಾಗ್ಲೈನ್ ಮತ್ತು ಮಾದಕ ದ್ರವ್ಯ ಸೇವನೆ ತಡೆಗಟ್ಟುವಿಕೆಗಾಗಿ ಜಾಗೃತಿ ವಿಡಿಯೋವನ್ನು ಬಿಡುಗಡೆ ಮಾಡಿದರು

ಕೇಂದ್ರ ಕಾನೂನು ಸಚಿವಾಲಯದ ಇತ್ತೀಚಿನ ಪ್ರಕಟಣೆಯ ಪ್ರಕಾರ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಅರವತ್ತೈದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಅಂಚೆ ಮತಪತ್ರ ಸೌಲಭ್ಯ ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯವನ್ನು ಆರಿಸಿಕೊಳ್ಳಬಹುದು ಅನ್ ಸ್ನೇಹಿತರೆ ಕಾನೂನು ಸಚಿವಾಲಯವು ಚುನಾವಣಾ ನಿಯಮಗಳ ತಿದ್ದುಪಡಿ ಮಾಡಿದೆ ಮತದಾರರು ಅಂಚೆ ಮತಪತ್ರವನ್ನು ಆರಿಸಿಕೊಳ್ಳಲು ಕನಿಷ್ಠ ವಯಸ್ಸಿನ ಮಿತಿಯನ್ನು ಈಗಿರುವ ಎಂಬತ್ತರ ಮಿತಿಯಿಂದ ಕಡಿಮೆ ಮಾಡಲಾಗಿದೆ ಅನ್ ಸ್ನೇಹಿತರೆ ಕೋವಿಡ್ ನೈನ್ಟೀನ್ ಶಂಕಿತ ಅಥವಾ ಪೀಡಿತ ವ್ಯಕ್ತಿಗಳಿಗೆ ಅಂಚೆ ಮತಪತ್ರ ಸೌಲಭ್ಯವನ್ನು ಬಳಸಲು ಸಚಿವಾಲಯ ಅನುಮತಿ ನೀಡಿದೆ ಅಂಡ್ ಸ್ನೇಹಿತರೆ ವೋಟರ್ಸ್ ಆಫ್ ಬಿಹಾರ್ ವಿಲ್ ಬಿ ದ ಫಸ್ಟ್ ಟು ಬೆನಿಫಿಟ್ ಫ್ರಮ್ ದ ಅಮೆಂಡೆಡ್ ರೂಲ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ ವಿಚ್ ನೇಷನ್ಸ್ ಸ್ಟಾಕ್ ಎಕ್ಸ್ಚೇಂಜ್ ಬಿಲ್ಡಿಂಗ್ ಕೇಮ್ ಅಂಡರ್ ಅಂಡ್ ಆರ್ಮ್ಡ್ ಅಟ್ಯಾಕ್ ಆನ್ ಜೂನ್ ಟ್ವೆಂಟಿ ನೈನ್ ಜೂನ್ ಟ್ವೆಂಟಿ ನೈನ್ ರಂದು ಯಾವ ರಾಷ್ಟ್ರದ ಶೇರ್ ಮಾರ್ಕೆಟ್ ಕಟ್ಟಡ ಸಶಸ್ತ್ರ ದಾಳಿಗೆ ಒಳಗಾಯಿತು ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಪಾಕಿಸ್ತಾನ್ ಜೂನ್ ಟ್ವೆಂಟಿ ನೈನ್ ರಂದು ಮುಂಜಾನೆ ಕರಾಚಿಯ ಪಾಕಿಸ್ತಾನ್ ಸ್ಟಾಕ್ ಎಕ್ಸ್ಚೇಂಜ್ ಕಟ್ಟಡದ ಮೇಲೆ ಶಸ್ತ್ರ ಸಜ್ಜಿತರ ಗುಂಪು ದಾಳಿ ನಡೆಸಿತು ಸ್ನೇಹಿತರೆ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಮತ್ತು ಪೊಲೀಸ್ ಸೇರಿದಂತೆ ಮೂವರು ಸಾವಿನೆಪ್ಪಿದ್ದಾರೆ पाकिस्तान बगे पाकिस्तान बोलने स्नेकानी स्नेकानी रुपी गिवन द एडिशनल चार्ज ऑफ़ गवर्नर ऑफ़ मध्य प्रदेश मध्यप्रदेशपाली अडिशनल चार उत्तर स्नेशन ए आनंदीबेन पटेल इन आनंदीबेन पटेल स्ने प्रदेश दवर्नर ಎನ್ ಆಚಾರ್ಯ ದೇವ್ರತ್ ಸ್ನೇಹಿತರೆ ಗುಜರಾತ್ ಗವರ್ನರ್ ನೆಕ್ಸ್ಟ್ ಸ್ನೇಹಿತರೆ ವಾಜುಭಾಯಿ ವಾಲಾ ಕರ್ನಾಟಕದ ಗವರ್ನರ್ ಅಂಡ್ ಭಗತ್ ಸಿಂಗ್ ಕೋಶಾರಿ ಸ್ನೇಹಿತರೆ ಮಹಾರಾಷ್ಟ್ರದ ಗವರ್ನರ್ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್ ಅವರಿಗೆ ಮಧ್ಯಪ್ರದೇಶದ ಹೆಚ್ಚುವರಿ ಉಸ್ತುವಾರಿ ನೀಡಿದ್ದಾರೆ ಅಂಡ್ ಸ್ನೇಹಿತರೆ ಮಧ್ಯಪ್ರದೇಶದ ಗವರ್ನರ್ ಲಾಲ್ಜಿ ಟಂಡನ್ ಅನುಪಸ್ಥಿತಿಯಲ್ಲಿ ಅವರು ತಾತ್ಕಾಲಿಕವಾಗಿ ಈ ಹುದ್ದೆಯನ್ನು ವಹಿಸಿಕೊಳ್ಳುತ್ತಿದ್ದಾರೆ ಎನ್ಸ್ನೇಟ್ರೆ ಲಾಲ್ಜಿ ಟಂಡನ್ ಅವರನ್ನು ಜೂನ್ ಹನ್ನೊಂದರಂದು ಉಸಿರಾಟದ ತೊಂದರೆ ಮತ್ತು ಜ್ವರದಿಂದ ಮೇದಾಂತ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಪ್ರಾಜೆಕ್ಟ್ ಪ್ಲ್ಯಾಟಿನಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾನ್ವೊಲಸೆಂಟ್ ಪ್ಲಾಸ್ಮಾ ಥೆರಪಿ ಟ್ರಯಲ್ ಪ್ರಾಜೆಕ್ಟ್ ಪ್ಲ್ಯಾಟಿನಾ ವಿಶ್ವದ ಅತಿದೊಡ್ಡ ಸ್ವಾಭಾವಿಕ ಪ್ಲಾಸ್ಮಾ ಥೆರಪಿ ಪ್ರಯೋಗವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಜೂನ್ ಟ್ವೆಂಟಿ ನೈನ್ ರಂದು ಪ್ರೊಜೆಕ್ಟ್ ಪ್ಲಾಟಿನ ಅನ್ನು ಪ್ರಾರಂಭಿಸಿದರು ಇದು ತೀವ್ರವಾದ ಕೋವಿಡ್ ನೈನ್ಟೀನ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ವಿಶ್ವದ ಅತಿ ದೊಡ್ಡ ಸ್ವಾಭಾವಿಕ ಪ್ಲಾಸ್ಮಾ ಥೆರಪಿ ಪ್ರಯೋಗವಾಗಿದೆ ಅಂಡ್ ಸ್ನೇಹಿತರೆ ಇಡೀ ಪ್ಲಾಸ್ಮಾ ಥೆರಪಿ ಚಿಕಿತ್ಸೆಯು ಮಹಾರಾಷ್ಟ್ರದ ಎಲ್ಲ ರೋಗಿಗಳಿಗೆ ಉಚಿತವಾಗಿರುತ್ತದೆ ಸ್ನೇಹಿತರೆ ಎಲ್ಲಾ ನಿರ್ಣಾಯಕ ರೋಗಿಗಳು ಟೂ ಹಂಡ್ರೆಡ್ ಎಲ್ ಚೇತರಿಕೆಯ ಪ್ಲಾಸ್ಮಾದ ಎರಡು ಪ್ರಮಾಣವನ್ನು ಸ್ವೀಕರಿಸುತ್ತಾರೆ ವಿಚ್ ಸ್ಟೇಟ್ ಹ್ಯಾಸ್ ಪ್ಲ್ಯಾನ್ ಟು ಲಾಂಚ್ ಇಂಡಿಯಾಸ್ ಫಸ್ಟ್ ಪ್ಲಾಸ್ಮಾ ಬ್ಯಾಂಕ್ ಫಾರ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ಗಾಗಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನು ಪ್ರಾರಂಭಿಸಲು ಯಾವ ರಾಜ್ಯ ಯೋಜಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡೆಲ್ಲಿ ಕೋವಿಡ್ ನೈನ್ಟೀನ್ ರೋಗಿಗಳ ಚಿಕಿತ್ಸೆಗಾಗಿ ರಾಜಧಾನಿಯಲ್ಲಿ ಪ್ಲಾಸ್ಮಾ ಬ್ಯಾಂಕ್ ಪ್ರಾರಂಭಿಸಲು ಡೆಲ್ಲಿ ಸರ್ಕಾರ ನಿರ್ಧರಿಸಿದೆ ಅಂಡ್ ಸ್ನೇಹಿತರೆ ಮುಂದಿನ ಎರಡು ದಿನಗಳಲ್ಲಿ ಪ್ಲಾಸ್ಮಾ ಬ್ಯಾಂಕ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ ಅಂಡ್ ಸ್ನೇಹಿತರೆ ದೆಲ್ಲಿಯ ಇನ್ಸ್ಟಿಟ್ಯೂಟ್ ಆಫ್ ಲಿವರ್ ಅಂಡ್ ಬಿಲಿಯರಿ ಸೈನ್ಸ್ನಲ್ಲಿ ಇದನ್ನು ಸ್ಥಾಪಿಸಲಾಗುವುದು ಇಂಪಾರ್ಟೆಂಟ್ ಸ್ನೇಹಿತರೆ ವಿಚ್ ಸ್ಟೇಟ್ ಹ್ಯಾಸ್ ಡಿಸೈಡೆಡ್ ಟು ಫಾರ್ಮ್ ಅ ಸ್ಪೆಷಲ್ ಸೆಕ್ಯೂರಿಟಿ ಫೋರ್ಸ್ ಟು ಎನ್ಶೂರ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಕೈಗಾರಿಕಾ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ಭದ್ರತಾ ಪಡೆ ರಚಿಸಲು ಯಾವ ರಾಜ್ಯ ನಿರ್ಧರಿಸಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಉತ್ತರ ಪ್ರದೇಶ ಕೈಗಾರಿಕಾ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ಭದ್ರತಾ ಪಡೆ ಸ್ಥಾಪಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ ಅಂಡ್ ಸ್ನೇಹಿತರೆ ಮೀಸಲಾದ ಪಡೆ ರಾಜ್ಯದ ಬ್ಯಾಂಕುಗಳು ಏರ್ಪೋರ್ಟ್ಸ್ ಮೆಟ್ರೋ ರೈಲ್ ನ್ಯಾಯಾಲಯಗಳು ಕೈಗಾರಿಕೆ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ ಉತ್ತರ ಪ್ರದೇಶದ ಗವರ್ನರ್ ಸ್ನೇಹಿತರೆ ಆನಂದ್ಬೇನ್ ಪಟೇಲ್ ಅಂಡ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಟರ್ಮ್ಸ್ ಆಫ್ ಮನಿ ಪಾಕ್ ಬೈ ಇಟ್ ಸಿಟಿಸನ್ಸ್ ಅಂಡ್ ಎಂಟರ್ಪ್ರೈಸಸ್ ವಿತ್ ಸ್ವಿಸ್ ಬ್ಯಾಂಕ್ ಅಟ್ ದ ಎಂಡ್ ಆಫ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ನಾಗರಿಕರು ಮತ್ತು ಉದ್ಯಮಗಳು ಇಟ್ಟುಕೊಂಡಿರುವ ಹಣದ ವಿಷಯದಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸೆವೆಂಟಿ ಸೆವೆನ್ ಸ್ವಿಜರ್ಲೆಂಡ್ನ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಬಿಡುಗಡೆ ಮಾಡಿದ ವಾರ್ಷಿಕ ಬ್ಯಾಂಕಿಂಗ್ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಕೊನೆಯಲ್ಲಿ ಭಾರತವು ತನ್ನ ನಾಗರಿಕರು ಮತ್ತು ಉದ್ಯಮಗಳು ಸ್ವಿಸ್ ಬ್ಯಾಂಕ್ಗಳೊಂದಿಗೆ ಇಟ್ಟುಕೊಂಡಿರುವ ಹಣದ ವಿಷಯದಲ್ಲಿ ಭಾರತ ಎಪ್ಪತ್ತೇಳನೇ ಸ್ಥಾನದಲ್ಲಿದೆ ಸೆವೆಂಟಿ ಸೆವೆನ್ ಎಂಡ್ ಸ್ನೇಹಿತರೆ ಒಟ್ಟು ಠೇವಣಿಗಳ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಪಾಲನ್ನು ಹೊಂದಿರುವ ಬ್ರಿಟನ್ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಹೊಂದಿದೆ ಸೊ ಫಸ್ಟ್ ಸ್ನೇಹಿತರೆ ಬ್ರಿಟನ್ ಸೆಕೆಂಡ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಥರ್ಡ್ ಸ್ನೇಹಿತರೆ ವೆಸ್ಟ್ ಇಂಡೀಸ್ ಆ್ಯಂಡ್ ಭಾರತ ಸ್ನೇಹಿತರೆ ಎಪ್ಪತ್ತೇಳನೇ ಸ್ಥಾನದಲ್ಲಿದೆ ಸೆವೆಂಟಿ ಸೆವೆನ್ ಇಂಡಿಯನ್ ಡೆಲಿಗೇಷನ್ ಇನ್ ರಸ್ತೆ ಡೇ ಪರೇಡ್ ರಷ್ಯಾದ ವಿಜಯ ದಿನದ ಮೆರವಣಿಗೆಯಲ್ಲಿ ಭಾರತೀಯ ನಿಯೋಗವಾಗಿ ಯಾರು ಭಾಗವಹಿಸಿದ್ದಾರೆ ಟಿಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಟು ಫೋರ್ಟಿ ಫೈವ್ ಮಹಾಯುದ್ಧದಲ್ಲಿ ಸೋವಿಯತ್ ಜನರ ವಿಜಯದ ಎಪ್ಪತ್ತೈದನೇ ವರ್ಷ ಆಚರಣೆಯ ನೆನಪಿಗಾಗಿ ರಾಜನಾಥ್ ಸಿಂಗ್ ಅವರು ಜೂನ್ ಇಪ್ಪತ್ನಾಲ್ಕರಂದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದ ವಿಕ್ಟ್ರಿ ಪರೇಡ್ನಲ್ಲಿ ಭಾಗವಹಿಸಿದ್ದರು ಎನ್ ಸ್ನೇಹಿತರೆ ರಷ್ಯಾದ ಜನರು ಮಾಡಿದ ವೀರತೆ ಮತ್ತು ತ್ಯಾಗಗಳನ್ನು ಗೌರವಿಸಲು ಈ ಪರೇಡ್ ಅನ್ನು ಆಯೋಜಿಸಲಾಗಿದೆ ಎನ್ ಸ್ನೇಹಿತರೆ ಇದನ್ನು ಒರಿಜಿನಲಿ ಮೇ ಒಂಬತ್ತರಂದು ನಿಗದಿಪಡಿಸಲಾಗಿತ್ತು ಆದರೆ ಸ್ನೇಹಿತರೆ ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ಇದನ್ನು ಮುಂದಿಡಲಾಯಿತು ವಿಚ್ ಕಂಟ್ರಿ ಹ್ಯಾಸ್ ಅಗ್ರೀಡ್ ಟು ಜಾಯ್ನ್ ಯುನೈಟೆಡ್ ನೇಷನ್ಸ್ ಆರ್ಮ್ಸ್ ಟ್ರೇಡ್ ಟ್ರಿಟಿ ರೀಸೆಂಟ್ಲಿ ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಶಸ್ತ್ರ ವ್ಯಾಪಾರ ಒಪ್ಪಂದಕ್ಕೆ ಸೇರಲು ಯಾವ ದೇಶ ಒಪ್ಪಿದೆ ಟಿಕೆ ಉತ್ತರ ಸೇತ್ರೆ ಆಪ್ಷನ್ ಡಿ ಚೈನಾ ಚೀನಾದ ರಾಷ್ಟ್ರೀಯ ಜನರ ಕಾಂಗ್ರೆಸ್ ಸ್ಥಾಯಿ ಸಮಿತಿಯು ವಿಶ್ವಸಂಸ್ಥೆಯ ಸಶಸ್ತ್ರ ವ್ಯಾಪಾರ ಒಪ್ಪಂದಕ್ಕೆ ಸೇರಲು ಒಪ್ಪಿದೆ ಎನ್ಸ್ನೇತ್ರೆ ಇದು ಸಂಘರ್ಷದ ವಲಯಗಳಿಗೆ ಸಶಸ್ತ್ರಗಳ ಹರಿವನ್ನು ನಿಯಂತ್ರಿಸಲು ವಿನ್ಯಾಸಗೊಳಿಸಲಾಗಿದೆ ಎನ್ ಸ್ನೇಹಿತರೆ ಈ ಒಪ್ಪಂದದ ಭಾಗವಾಗಿ ಜಗತ್ತಿನಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ಚೀನಾ ಬದ್ಧವಾಗಿದೆ ಎನ್ ಜನವರಿ ಎರಡು ಸಾವಿರ ಇಪ್ಪತ್ತರಲ್ಲಿ ಸ್ಟಾಕ್ಹೊಲಂ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಟಡಿ ಪ್ರಕಾರ ಸಿಪ್ರಿ ಸ್ಟಡಿ ಪ್ರಕಾರ ಚೀನಾ ಯುನೈಟೆಡ್ ಸ್ಟೇಟ್ಸ್ ನಂತರ ವಿಶ್ವದ ಎರಡನೇ ಅತಿದೊಡ್ಡ ಸಶಸ್ತ್ರ ಉತ್ಪಾದಕ ರಾಷ್ಟ್ರವಾಗಿದೆ ಡಬಲ್ ಟಿ ಫುಲ್ ಫಾರ್ಮ್ ಸ್ನೇಹಿತರೆ ಯುನೈಟೆಡ್ ನೇಷನ್ಸ್ ಆರ್ಮ್ ಟ್ರೇಟ್ ಟ್ರಿಟಿ ಶ್ರೀಪದ್ ನಾಯಕ್ ಹ್ಯಾಸ್ ಇನಾಗ್ರೇಟೆಡ್ ಟು ಡೇ ಡಿಫೆನ್ಸ್ ಕಾನ್ಕ್ಲೇವ್ ಇನ್ ವಿಚ್ ಸ್ಟೇಟ್ ಶ್ರೀಪದ್ ನಾಯಕ್ ಎರಡು ದಿನಗಳ ರಕ್ಷಣಾ ಸಮಾವೇಶ ಎರಡು ಸಾವಿರದ ಇಪ್ಪತ್ತನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಿದ್ದಾರೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಗುಜರಾತ್ ರಕ್ಷಣಾ ರಾಜ್ಯ ಸಚಿವ್ ಶ್ರೀಪದ್ ನಾಯಕ್ ಅವರು ಗುಜರಾತ್ನಲ್ಲಿ ಎರಡು ದಿನಗಳ ಡಿಫೆನ್ಸ್ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು ಎನ್ ಸ್ನೇಹಿತರೆ ಗುಜರಾತಿನ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಮತ್ತು ಸೊಸೈಟಿ ಆಫ್ ಇಂಡಿಯನ್ ಡಿಫೆನ್ಸ್ ತಯಾರಕರ ಜಂಟಿಯಾಗಿ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂಟ್ ಸ್ನೇಹಿತರೆ ಇದು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಬಲಪಡಿಸುವ ಮತ್ತು ರಕ್ಷಣಾ ಉತ್ಪಾದನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇರೋದು ಎಂಎಸ್ ಗ್ಲೋಬಲಿ ಆನ್ ಡ್ಯಾಶ್ ಎವ್ರಿ ಇಯರ್ ಎಮ್ ಇ ದಿನವನ್ನು ಜಾಗತಿಕವಾಗಿ ಪ್ರತಿ ವರ್ಷ ನಂದು ಆಚರಿಸಲಾಗುತ್ತದೆ ಟಿಕೆ ಉತ್ತರ ಸ್ನೇಹಿತರೆ ಜೂನ್ ಟ್ವೆಂಟಿ ಸೆವೆನ್ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ನೇಮ್ ದ ಬ್ಯಾಂಕ್ ವಿಚ್ ಲಾಂಚ್ ಡಿಜಿಟಲ್ ವಾಲೆಟ್ ನೇಮ್ಡ್ ಯುವ ಪೇ ಯಾವ ಬ್ಯಾಂಕ್ ಯುವ ಪೇ ಹೆಸರಿನ ಡಿಜಿಟಲ್ ವಾಲೆಟ್ ಅನ್ನು ಪ್ರಾರಂಭಿಸಿದೆ ಟಿಕೆ ಉತ್ತರ ಸ್ನೇಹಿತರೆ ಯಸ್ ಬ್ಯಾಂಕ್ ಕ್ವಶನ್ ಆಫ್ ದ ಡೇ ನೋಡಿಸ್ತೀನಿ ಅಂದ್ರೆ ಫಸ್ಟ್ ಕ್ವಶನ್ ಇರೋದು ವಿಚ್ ಸ್ಟೇಟ್ ಹ್ಯಾಸ್ ಪ್ಲಾನ್ ಟು ಲಾಂಚ್ ಇಂಡಿಯಾಸ್ ಫಸ್ಟ್ ಪ್ಲಾಸ್ಮಾ ಬ್ಯಾಂಕ್ ಫಾರ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ಗಾಗಿ ಭಾರತದ ಮೊದಲ ಪ್ಲಾಸ್ಮಾ ಬ್ಯಾಂಕ್ ಅನ್ನು ಪ್ರಾರಂಭಿಸಲು ಯಾವ ರಾಜ್ಯ ಯೋಜಿಸಿದೆ ಸೆಕೆಂಡ್ ಕ್ವಶನ್ ನೋಡಿಸಿ ವಿಚ್ ಯೂನಿಯನ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ ನಶಾಮುಕ್ತ ಭಾರತ್ ಆನ್ಯುಯಲ್ ಆ್ಯಕ್ಷನ್ ಪ್ಲಾನ್ ಯಾವ ಕೇಂದ್ರ ಸಚಿವಾಲಯವು ನಶಾಮುಕ್ತ ಭಾರತ್ ವಾರ್ಷಿಕ ಆ್ಯಕ್ಷನ್ ಪ್ಲಾನ್ ಅನ್ನು ಪ್ರಾರಂಭಿಸಿದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ